ಸಿನಿಮಾ ಟ್ಯಾಕೆಜ್ ಬಿಸಿ ನೋಡ್ಕಂತ ಸಿನಿಮಾ ನೋಡ್ತಿದ್ರು. ಈಗ ಐಮ್ಯಾಕ್ಸ್ ಥಿಯೇಟರ್ ಅಂತಂದ್ರೆ ಮಲ್ಟಿಪ್ಲೆಕ್ಸ್ ಸಿನಿಮಾದಾಗ ಯಾರು ಸಂಜೆಗೆ ಸಿಕ್ಕೊಂಡು ನೋಡ್ಕೊ ಹೋದ್ರ ಎಲ್ಲರೂ ಸತ್ತು ಏನೋ ನೋಡಪ್ಪ ಅಂದ್ಕೊಂಡೆ ಎಲ್ಲ ಕೂತಾರೆ. ಒಬ್ಬರು ನಗು ಇಲ್ಲ, ಮಾತಿಲ್ಲ, ಕಟ್ಟಿಲ್ಲ. ಹಳ್ಳಿಯ ಜೀವನ ಸದಸ್ಯರ ಜೀವನ. ಈಗ ಯಾರು ಹೇಳಿದ್ರು ಸರ್, ನಾವು ನಿಮ್ಮೆಲ್ಲ ಅಭಿಮಾನಿಗಳು ಬೆಂಗಳೂರಾಗ ಒಂದಿಷ್ಟು ಕನ್ನಡ ಅಂದರೆ 150 ಕನ್ನಡ ಇರುತ್ತೆ ಹೋದ ಊರ್ಗೆ ಹೋದ. ಇವತ್ತು ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ರೊಟ್ಟಿ ಊಟ ಫೇಮಸ್. ಉತ್ತರ ಕರ್ನಾಟಕ ಖಾನಾವಳಿ ಅಂದರೆ ನಾನು ಜೋಶಿ ಮಾಮನಿ ಪ್ರಚಾರ ಮಾಡೋದ್ರಿಂದ ಉತ್ತರ ಕರ್ನಾಟಕ ಅಂದರೆ ಅಲ್ಲಿ ಫೇಮಸ್ಸು ಹಾಸ್ಯ ಅಂತೇಳಿ ಅಲ್ಲಿ ಅನೇಕರು ನಮ್ಮಿಂದ ಹಾಸ್ಯ ಕಲೆ ಬರಬೇಕು. ಅದಕ್ಕೆ ದಯವಿಟ್ಟು ಬೆಂಗಳೂರಿಗೆ ಹೋಗೋರು ನೌಕರಿ ಮಾಡೋಕೆ ಹೋಗಿ, ಅದರಲ್ಲಿ ಸಂಸ್ಕೃತಿ ಬೇಡ, ಒಬ್ಬರಿಗೊಬ್ಬರು ಮಾತಾಡ್ಸೋದಿಲ್ಲ. ನೋಡಿ ಬೆಂಗಳೂರು ಯಾರು ಮನೆಯೊಳಗೆ ಹೋಗಿ ಪಡೆ ಮಾಡೋಕ್ಕೆ ಹಳ್ಳಿಯಾಗಿ ಕಾಣುವುದಿಲ್ಲ. ಹೌದು, ಅದಕ್ಕೆ ಹಳ್ಳಿ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜಾತಿ ಜಪ್ತಿ ಯಾವಾಗ ಆಗ್ತಾ ಗೊತ್ತಾಗಲ್ಲ ಬೆಂಗಳೂರಾಗ ಎಲ್ಲೋ ಆಗ್ತದೆ. ಅಣ್ಣಮ್ಮ ಅಂತ ಆಗ್ತಾಯಿದ್ದಾರೆ ನೋಡಿ. ಇವತ್ತು ಸ್ವಾಮಿಗಳು ನಮ್ಮನ್ನ ಗಾಡಿಯಾಗ ಕರ್ಕೊಂಡ್ಬಂದು ಮಾತಾಡಕ್ಕೆ ನಿಲ್ಲಿಸಿ. ಅಲ್ಲೇ ಕಾರ್ಯಕ್ರಮ ಕರೀತಾರೆ, ಏಕದ ಮಾಡಬೇಕು ಪಟಾಕಿ ಹಚ್ಚೋದು. ನನಗೊಂದು ಟ್ರ್ಯಾಕ್ಟ್ರಿ ಯಾವಾಗ ನಿಲ್ಲಿಸಿ ಒಂದು ಫ್ಲೈಟ್ ಅದು ಐದು ಹಾರ್ಮೋನಿ ಮುಖವಲ್ಲ ಟ್ರ್ಯಾಕ್ಟ್ರಿ ಟ್ರೈ ಜೇಟ್ ಮಾಡ್ಯಾರಿ ಎರಡು ಟ್ರ್ಯಾಕ್ಟ್ರಿ ಅದೇ ಸ್ಟೇಜ್ ಅವ್ ಅತ್ತಗಿತ ಗೇಟ್ ತಂದಾರ ಟ್ರ್ಯಾಕ್ಟ್ರಿ ಟ್ರೈ ಮಾಡಿ ಸುಡ್ದು. ನಾನು ನಾನು ಮಾತಾಡಕತ್ತೀನಿ ಆ ಏರಿಯಾ ಕೌನ್ಸಿಲರ್ ಬಂದ. ಏ ಅಣ್ಣ ಬಂದ, ಅಣ್ಣ ಬಂದ. ಅವ್ನು ನೋಡ್ಕ ಅಣ್ಣ ಹೆಂಗ್ರಿ ಹುಡುಗರು ಕೂದ ಕಣ್ಣು ಹೇಳ್ಕೊಂಡವ ಹುಡುಗರು ಕೂಡ ಕಣ್ಣು ಕೆಂಪಾಗ್ಯವ ಕಳ್ಳಾಗ ಇಷ್ಟು ರಪ್ಪ ಚೈನ್ ಐತಿ ಬಂಗಾರ ನಾಯಿ ಕಟ್ಬೋದು ಅದ್ರಲ್ಲಿ ಅಂತ ಚೈನ್ ಅವ್ನು ಕೊಳಗ ಬಂದು. ಏ ಅಣ್ಣ ಬಂದ, ಅಣ್ಣ ಬಂದ ಅಂದ್ರೆ ನನ್ನ ಮ್ಯಾಲೆ ಕುಂದಿರ್ಸು. ಈಗ ಅಣ್ಣ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾನೆ. ಅಣ್ಣ ಭಾಳ ಫೇಮಸ್. ಅಣ್ಣನ ಹೆಸರು ಏನು ಗೊತ್ತಾ? ಅಣ್ಣ ನಿನ್ನ ಹೆಸರು ಹೇಳೋಣ. ನನ್ನ ಕೇಳ್ತಾರ ನಾ ಪ್ರಾಣೇಶ್ ಅಂತ. ಅಣ್ಣ ಪ್ರಾಣೇಶ್ ಅಣ್ಣ ಭಾಳ ಫೇಮಸ್ಸು. ಅಣ್ಣ ಭಾಳ ಫೇಮಸ್ಸು. ನಿಮ್ಮನ್ನೆಲ್ಲ ಉದ್ದೇಶಿಸಿ ಅಣ್ಣ ಹಾಡಾಡ್ತೇನೆ, ಡ್ಯಾನ್ಸ್ ಆಡ್ತೇನೆ. ನಿನ್ನ ಹೆಸರು ವೈದ್ಯಕೀಯ ಜಿಮ್ಮಣ್ಣಿ ಕೊಡೋಣ. ಗೊತ್ತೇ ಇರಲಿಲ್ಲ ನೋಡಿ ಇಂಥ ಹಳ್ಳಿ ಇಂಟೀರಿಯರ್ ಹಳ್ಳಿ ಅವರು ಎಲ್ಲರೂ ಪ್ರಾಣೇಶ್.